ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು? ರಾತ್ರಿ ಟೈಮಲ್ಲೇ ಅಲ್ವಾ ಕಳ್ಳರನ್ನ ಹಿಡಿಬೇಕಾಗಿರೋದು? ರಾಗಿಣಿ ಅನ್ನೋರು ಇದಾರಾ? ಆ ಮೇಡಂ ಇದ್ದಾರೆ, ಒಂದು ನಿಮಿಷಕ್ಕೆ ಹೋಗ್ತೀನಿ. ಅಕ್ಕ ಅಕ್ಕ ಪೊಲೀಸ್ನವರು ಬಂದಿದ್ದಾರೆ. ಸ್ಕೂಟರ್ ಕಾರ್ ಎಲ್ಲ ಮ್ಯಾಜಿಕ್ ಮಾಡಿದ್ನಲ್ಲ ಅದಕ್ಕೆ ನನ್ನ ಹಿಡ್ಕೊಂಡು ಹೋಗ್ ಬಂದಿದ್ದಾರೆ ಅನ್ಸುತ್ತೆ. ಮೇಡಂ ಏನು ವಿಷಯ ಹೇಳ್ತೀನಿ ಅಂದಾಗೆ ಇಲ್ಲಿ ರಾಗಿಣಿ ಅನ್ನೋರು ಯಾರು? ನಾನೇ ಮೇಡಂ. ಯಾಕೆ ಮೇಡಂ, ಏನಾಯ್ತು? ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು. ಸ್ಟೇಷನ್ ಬರಬೇಕು ಮೇಡಂ? ಯಾಕೆ ಅಂದ್ರೆ ನೀನು ಮಗು ಕಳ್ಸಾಗಣೆ ಮಾಡೋ ಪ್ರಯತ್ನ ಮಾಡಿದಿ ಅಂತ ನಮಗೆ ಸಾಕ್ಷಿ ಸಿಕ್ಕಿದೆ. ಸೋ ಇಲ್ಲಿಗಲ್ ಟ್ರಾಫಿಕ್ ಆಕ್ಟ್ ಪ್ರಕಾರ ನಿನ್ನ ಇನ್ಕ್ವೈರಿಗೋಸ್ಕರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪೊಲೀಸ್ ಅಂಟಿ ನನ್ನ ಹಿಡ್ಕೊಂಡು ಹೋಗಕ್ಕೆ ಬಂದಿಲ್ಲ, ಆ ಮಂತ್ರವಾದಿ ಅತ್ತನೇ ಹಿಡ್ಕೊಂಡು ಹೋಗಕ್ಕೆ ಬಂದಿರೋದು. ಹಾಗೆ ಆಗ್ಬೇಕು ಅವ್ಳಿಗೆ. ಮೇಡಮ್ ಏನು ಹೇಳ್ತಿದ್ದೀರಾ, ನಾನು ಯಾವ ಮಗುನೂ ಕಳ್ಸಾಗಾಣಿಕೆ ಮಾಡಿಲ್ಲ. ಶಟ್ ಅಪ್. ಸುಮ್ಮನೆ ನಿನ್ನ ಮನೆ ಬಾಗ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನಾನಿಲ್ಲಿ ಜೋಕ್ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಬಾರ ಒಳಗೆ. ಇವನು ಯಾರು ಅಂತ ಗೊತ್ತಲ್ಲ.
ಮಂತ್ರವಾದಿ ಅತ್ತೆನ ಬಿಡಿಸಬೇಕಲ್ವಾ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಪುಟ ಅಮ್ಮ ಕಿಶೋರ್ ಅಪ್ಪನೂ ಬರ್ತಾರಾ ಇಲ್ಲ ಪುಟ ಅವರಿಗೆ ಏನೋ ಮುಖ್ಯವಾದ ಕೆಲಸ ಇದೆ ಅಂತೆ ಆಫೀಸ್ ಹೋಗ್ತಾ ಇದ್ದಾರೆ ಅಮ್ಮ ನಾನು ಬರಲ್ಲ ಬೇಡ ಕಂದ ನಾನು ಹೋಗಿ ಬೇಗ ಬಂದು ಬಿಡ್ತೀನಿ ನೀ ನನ್ನ ಜೊತೆ ಬಂದ್ರೆ ಕಿಶೋರ್ನ ಯಾರು ನೋಡ್ಕೋತಾರೆ ಹೇಳು ಸರಿ ಅಮ್ಮ ಬೇಗ ಬಂದು ಬಿಡಬೇಕು ಆಯ್ತು ಕಂದ याको तले सुत्ता इदे पुटा अय्यो अम्मा निंग ज्वर बंदिदे निन एल्लू होबेड इल्ल मल्कोंबिडु सरिना नान होगदे होद्रे अत्तेन बिडोदिल्ल पुटा हागागबारदल्वा नान होग बंदबिड्तीनि ನನ್ನ ಮೇಲೆ ನಿನಗೆ ಎಷ್ಟೊಂದು ಅಕ್ರೆ ಬಂಗಾರ ನನಗೆ ಏನು ಆಗೋದಿಲ್ಲ ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ ಹುಷಾರು ಆಯ್ತು ನಾನು ಹಾಕಿರೋ ಔಷಧಿ ಏನು ಕೆಲಸನೇ ಮಾಡಿಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಅಲ್ಲ ರಾತ್ರಿ ನಾನು ಹಾಕಿರೋ ಔಷಧಿಗೆ ಇವಳು ಮೇಲೇನೇ ಹೇಳಬಾರದಿತ್ತು ಇವಳು ನೋಡಿದ್ರೆ ಎದ್ದು ಹೋಗ್ತಾ ಇದಳಲ್ಲ ಏನಪ್ಪ ಮಾಡೋದು ಇವಳು ಏನಾದರೂ ಹೋಗಿ ಆ ರಾಗಿಣಿನ ಬಿಡಿಸ್ಕೊಂಡು ಬಂದೇ ಬಿಟ್ರೆ ಅಲ್ಲಿಗೆ ನಾನು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾನೆ ಬರಿ ಆಕಾಶಕ್ಕೆ ಏಣಿ ಹಾಕಿದಾಗ ಆಯ್ತು ಅಷ್ಟೇ ನಿನ್ ಮಗಳು ಸ್ಟೇಷನ್ ಇಂದ ವಾಪಸ್ ಬರ್ತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ಉಂಕಡೆ ನನಗೆ ಯಾಕೋ ತುಂಬಾ ಟೆನ್ಷನ್ ಆಗಿದೆ ಈ ವಿಷಯ ಸ್ಟೇಷನ್ ತನಕ ಹೋಗುತ್ತೆ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ನಾನು ನೀವಿಬ್ಬರು ತಾಯಿ ಮಗಳು ನಾಟಕ ಆಡ್ತಿದೀರಾ ಅಂತ ತಪ್ಪು ತಿಳ್ಕೊಂಡಿದ್ದೆ ಪಾಪ ಆ ರಾಗಿಣಿ ಆ ದರಿದ್ರ ಮಗುಗೆ ಒಂದು ಗತಿ ಕಾಣಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ಳು ಅಂತ ಈಗಲೇ ನನಗೆ ಗೊತ್ತಾಗಿದ್ದು ನನಗೆ ಜ್ವರ ಇದ್ದಾಗ ಅಮ್ಮ ನನಗೆ ಒದ್ದೆ ಬಟ್ಟೆ ಹಾಕ್ತಿದ್ಳು ಹಾಗೆ ಮಾಡ್ತೀನಿ ಇವಳಿಗಿರೋ ಜ್ವರಕ್ಕೆ ಈ ಪಟ್ಟಿ ಸಾಕಾಗಲ್ಲ ಒದ್ದೆ ಬಟ್ಟೆ ಮಾಡಿ ಮೈಕೈ ಒರೆಸ್ತೀನಿ ನೀರು ಹಾಗೆ ಇದೆ ಒರೆಸ್ಲಿಲ್ಲ ಅಂದ್ರೆ ಪಾಪ ಅಮ್ಮಂಗೆ ಚಳಿ ಆಗ್ಬಿಡುತ್ತೆ